ಓ ಕಾಲ್ ತೆಗೆದಿ ಕಾಲ್ ತೆಗೆದಿ ನೀವು ವಾವ್ ವಾವ್ ಇಲ್ಲ ನೀರು ಇದೆಯಾ ಸಾಕುದು ಈ ಕಡೆ ಝೀರೋ ವಿಸಿಬಿಲಿಟಿ ಏನಂದ್ರೆ ಏನು ಕಾಣಿಸ್ತಾ ಇಲ್ಲ ಹೋಗು ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಟೈಮ್ ಬಂದು 5:16 ಸಂಡೆ ಸೊ ಬೆಂಗಳೂರಿಂದ ಅಂದ್ಕೋಬೇಡಿ ನಮ್ಮ ಮನೆಯಿಂದ ಒಂದು 15 ಕಿಲೋಮೀಟ್ರು ಲೈಕ್ ನಾನು ಬಂದು ಬೆಂಗಳೂರು ಯೂನಿವರ್ಸಿಟಿ ಆ ಸೈಡ್ ಇರೋದಲ್ವಾ ಸೊ ಇಲ್ಲಿಂದ ಒಂದು 15-16 ಕಿಲೋಮೀಟ್ರಲ್ಲಿ ನಿಮ್ಗೊಂದು ಒಳ್ಳೆ ಟ್ರಯಲ್ಸ್ ಸಿಗುತ್ತೆ ಕ್ರೇಜಿ ಟ್ರಯಲ್ಸು ಮತ್ತು ಸನ್ರೈಸ್ ಎಲ್ಲ ಸಿಗುತ್ತೆ ಸಖತ್ತಾಗಿದೆ ಸೊ ಯಾರಾದರೂ ಹೋಗಬೇಕು ಅವಾಗವಾಗ ಚಿಲ್ ಮಾಡಬೇಕು ಏನಾದರೂ ಇತ್ತು ಅಂದರೆ ಹೋಗ್ಬೋದು ಚೆನ್ನಾಗಿದೆ ಪ್ಲೇಸು ಸೊ ಬನ್ನಿ ಹೋಗೋಣ ಸೊ ನಮ್ಮ ಜೊತೆ ಇನ್ನೊಂದು ಇಬ್ಬರು ಆ್ಯಡ್ ಆಗ್ತಾರೆ ಯಾರು ಅಂತ ಆಮೇಲೆ ತೋರಿಸ್ತೀನಿ ನೋಡ್ಕೊಳ್ಳಿ ಇವಾಗ ಕೆಂಗೇರಿ ಮಾಗಡಿ ಲಿಂಕ್ ರೋಡಲ್ಲಿದ್ದೀವಿ ಏನು ಇಲ್ಲಿಂದ ತುಂಬ ಹತ್ತಿರನೇ ನಮ್ಮ ಬೈಕರ್ ಬೈ ಹಾರ್ಟ್ ಅಂತ ಇನ್ನೊಬ್ಬರು ಫ್ರೆಂಡು ಸೊ ಅವ್ರ ಜೊತೆ ಹೋಗ್ತಾ ಇರೋದು ಅವ್ರಿಗೆ ಈ ಟ್ರಯಲ್ಸ್ ಬಂದುಬಿಟ್ಟು ತುಂಬಾ ಫೆಮಿಲಿಯರ್ ಅಂತೆ ಲೈಕ್ ಬೇಜಾನ್ ಸಲ ಹೋಗ್ಬಿಟ್ಟಿದ್ದೀನಿ ಬೈ ಬನ್ನಿ ಅಂತ ಹೇಳೋದು ಹೌದಂದರೆ ಎಕ್ಸ್ಪಲ್ಸ್ ಹೋಗೋದು ಆರಾಮಾಗಿ ಹೋಗ್ತದೆ ನಮ್ದು ಹೇಳಿ ಈ ಕಡೆ ಬುಲೆಟು ಆಫ್ ರೋಡಿಂಗ್ ಎಲ್ಲ ಅಷ್ಟು ಫೆಮಿಲಿಯರ್ ಇಲ್ಲ ಮತ್ತು ಕಷ್ಟ ಒಂದು ಸ್ವಲ್ಪ ಸ್ವಲ್ಪ ಬಟ್ ನಮ್ಗೆ ಅಭ್ಯಾಸ ಇದೆ ಏನು ಪ್ರಾಬ್ಲಮ್ ಇಲ್ಲ ಅದೂ ಇದೇನಪ್ಪ ಇದು ಚಳಿಗಾಲ ಸಖತ್ ಚಳಿ ಹೊಡಿತೆ ನಾನು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಅಲ್ವಾ ಆಮೇಲೆ ಬಂಕ್ ಸಿಗುತ್ತೆ ಆಮೇಲೆ ಗ್ಲೌಸ್ ಹಾಕೊಳೋಣ ಅಂದ್ಕೊಂಡೆ ಕೈಯೆಲ್ಲ ಹಂಗೆ ಫ್ರೀಸ್ ಆಗ್ತಾಯಿದೆ ಓಹ್ ಇಲ್ಲೇ ಹಿಂಗೆ ಇಲ್ಲ ಲಡಾಕೆಲ್ಲ ಹೋಗ್ಬಿಟ್ರೆ ಅಷ್ಟೇ ಕತೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಮಹಾರಾಷ್ಟ್ರ ಸೀರೀಸ್ ನೀವೇನಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ ಕ್ರೇಜಿ ಅಡ್ವೆಂಚರ್ ಮಾಡಿದ್ದೀನಿ ಈಗ ಐಬಟನಲ್ಲಿ ಬರುತ್ತೆ ನೋಡಿ ಮೇಲ್ಗಡೆ ಸ್ಕ್ರೀನಲ್ಲಿ ಲಿಂಕು ಕ್ಲಿಕ್ ಮಾಡಿ ಹೋಗಿ ವೀಡಿಯೋ ನೋಡಿ ಹಾಗೆ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಅತ್ಲಾಗೆ ಇವಾಗ ಮೀಟಪ್ ಪಾಯಿಂಟಿಗೆ ಬಂದಿದ್ದೀವಿ ನೋಡ್ಬೋದು ನೀವು ಮಾಗಡಿ ರೋಡ್ ಟೋಲ್ ಹತ್ರ ಇದ್ದೀವಿ ನೈಸ್ ರೋಡು ಸೊ ಇಲ್ಲಿಂದ ಮೋಸ್ಟ್ಲಿ ಹಿಂಗೆ ಅನ್ಕೋತೀನಿ ಸ್ಟ್ರೈಟ್ ಹೋಗಬೇಕು ಇವಾಗ ಬರ್ತಾವ್ರೆ ನಾವು ಇಲ್ಲಿ ಟೋಲ್ ಹತ್ರ ಬಂದಿದ್ದೀವಿ ಇಲ್ಲಿಂದ ಏನು ಅಂದ್ಕೊಂಡ್ರೆ ಒಂದು 10 ಕಿಲೋಮೀಟ್ರು ಇಲ್ಲ ಮ್ಯಾಕ್ಸಿಮಮ್ ಒಂದು ಇನ್ನೊಂದು 8 ಕಿಲೋಮೀಟ್ರ್ ಅಂದ್ಕೊಳ್ಳಿ ಇಲ್ಲೊಂದು ಇನ್ನೊಂದು 8 ಕಿಲೋಮೀಟ್ರು ಬೇಜಾನ್ ಐತಿ ಇಲ್ಲಿ ಅಕ್ಕಪಕ್ಕ ತುಂಬ ಸ್ಮಾಲ್ ಸ್ಮಾಲ್ ಬೆಟ್ಗಳಿವೆ ಒಳ್ಳೊಳ್ಳೆ ಟ್ರಯಲ್ಸ್ಗಳು ಇವೆ ಸೊ ಹೋಗ್ಬೋದು ಹಾಯ್ ಬ್ರೋ ಗಣೇಶ್ ಅಂತ ಗಣೇಶ್ ನೋಡಿ ನಮ್ಮ ಬೈಕರ್ ಬೈ ಹಾರ್ಟ್ ಹಾಯ್ ಬ್ರೋ ಲೈಕ್ ಟೈಮ್ ಆಗಿದೆ ಸ್ವಲ್ಪ ಅಲ್ಲ ತುಂಬಾ ಟೈಮ್ ಆಗಿದೆ ಬಟ್ ಪರವಾಗಿಲ್ಲ ಸನ್ರೈಸ್ಗಿಂತ 25 ನಿಮಿಷ ಇದೆ ಸೊ ಎಕ್ಸ್ಪಲ್ಸು ಹಿಮಾಲಯಗಳ ಮಧ್ಯೆ ನಮ್ಮದೊಂದು ಪುಟ್ಟ ಗಾಡಿ ಬುಲೆಟ್ಟು ಬಾಯ್ಸ್ ಅಂತೂ ಫುಲ್ ಕ್ರೇಜ್ ಇದೋಲ್ ಹೊಡಿತವ್ರೆ ತಗೋ ಸೊಯಿ 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 ಅಂತ ರೋಡ್ ಸಕ್ಕದಾಗಿದೆ ಮಾತು ಮಾಗಡಿಗೆ ಹೋಗೋದು ಊಟ ಆದರೆ ಬಟ್ ನೈಟ್ ನೀವು ಟ್ರಾವೆಲ್ ಮಾಡ್ತೀನಿ ಅಂದರೆ ಈ ರೋಡಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನೈಟ್ ಟ್ರಾವೆಲ್ ಮಾಡಬಾರ್ದು ಈ ರೋಡಲ್ಲಿ ಒಂದು ಸ್ವಲ್ಪ ಡೇಂಜರು ನಿಮ್ಗೆ ಹಳ್ಳ ಗೊತ್ತಾಗಲ್ಲ ಅವೆಲ್ಲ ಗೊತ್ತಾಗಲ್ಲ ಸ್ವಲ್ಪ ಬಟ್ ಇದೇ ಸೈಡ್ ಡೆಸ್ಟಿನೇಷನ್ ಒಂದುವೆ ಸ್ವಲ್ಪ ಇಲ್ಲಿ ನೋಡ್ರು ಏನೂ ಕಾಣಿಸ್ತಿಲ್ಲ ಎದುರುಗಡೆ ಕ್ರೇಜಿ ಆಗಿದೆ ಏನಿದು ಕ್ರೇಜಿ ಆಗಿಲ್ಲ ಈ ಕಡೆ 0 ವಿಸಿಬಿಲಿಟಿ ಏನಂದ್ರೆ ಏನು ಕಾಣಿಸ್ತಾ ಇಲ್ಲ ಹೋಗು ನಡೀರಿ ನಡೀರಿ ನಿಮಗೆ ಒಳ್ಳೊಳ್ಳೆ ಆಫ್ ರೋಡಿಂಗ್ ಟ್ರಯಲ್ಸ್ಗಳು ಅದು ವೀಡಿಯೋಸು ಮತ್ತು ಎಕ್ಸ್ಪಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಬೈಕರ್ ಬೈ ಹಾರ್ಟ್ ಅಥವಾ ಕೇಳಿ ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನಲ್ಲು ಈಗೇನೋ 1000 ಆಗಿದೆ ಬಟ್ ಕ್ರೇಜಿ ಆಗೆಲ್ಲ ಓಡಿಸ್ತಾರೆ ಗಾಡಿಗಳನ್ನ ಎಕ್ಸ್ಪಲ್ಸ್ ಅಂತ ನಾನು ನೋಡಿದಂಗೆ ಸಾಗರ ಓಡಿಸ್ತಾರೆ ಇಲ್ಲಿ ನೋಡ್ರ ಇಲ್ಲಿ ಏನಂದ್ರೆ ಏನು ಕಾಣಿಸ್ತಿಲ್ಲ ಹಾಕೊಂಡ್ರು ಒಬ್ಬ ಲಿಟ್ರಲಿ ಸಾಕಾರಾಗಿದೆ ತುಂಬಾ ಚೆನ್ನಾಗಿದೆ ಹಾಗೆ ಏನಂದ್ರೇನು ಕಾಣಿಸಿಲ್ಲ ಗುರು ಏನಿದು ಬೆಳಿಗ್ಗೆ 6 ಗಂಟೆನ 6:30 ಆಗೋಗಿದೆ ಇವಾಗ ಈ ಥರ ಫಾಗ ಯಪ್ಪ ಒಳಗಡೆ ಥರ್ಮಲ್ ಸಾಕಿಲ್ಲ ನಡುಕ್ತಾ ಇದ್ದೀವಿ ಗ್ಲೌಸ್ ಹಾಕಿದ್ದಕ್ಕೆ ಪರವಾಗಿಲ್ಲ ಇಲ್ಲ ಅಂದಿದ್ವೆ ಗ್ಲೌಸ್ ಹಾಕಿನೂ ಕೈ ನಡುಕ್ತಾ ಇದೆ
ನೋಡಿ ಏನು ಏನೊಂದು ಏನು ಕಾಣಿಸ್ತಾ ಇಲ್ಲ ಈ ಕಡೆ. ಈ ಟೈಮಲ್ಲಿ ವೆಸ್ಟರ್ನ್ ಗಾರ್ಡ್ಸ್ಗೆ ಹೋಗ್ಬೇಕು, ಇನ್ನೂ ಮಜಾ ಇರುತ್ತೆ ಗುರು, ಇನ್ನೂ ಮಜಾ ಇರುತ್ತೆ. ನೋಡಿ ಯಾವ ಸೈಡ್ ಹೋಗಲಿ ಅಂತ ವೆಸ್ಟರ್ನ್ ಗಾರ್ಡ್ಸ್ಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಈ ಕಡೆ ಹೋಗ್ಬೋದು ಚೆನ್ನಾಗಿರುತ್ತೆ ಬೆಳಬೆಳಿಗ್ಗೆ ಅಂತ. ಆ ಸೈಡ್ ನುಗ್ತಾ ಇರೋದೇನೆ ನೋಡಿ ಕಮೆಂಟ್ ಸೆಕ್ಷನ್ ಯಾವ ಪ್ಲೇಸಿಗೆ ಜಾಸ್ತಿ ಬರುತ್ತೆ ಆ ಪ್ಲೇಸ್ಗೆ ಪಕ್ಕ ನುಗ್ಗದೆ. ಏನ್ ಗುರು ಇದು ರೋಡು, ಏನ್ ಗುರು ಇದು, ಏನು ಕಾಣಿಸ್ತಾ ಇಲ್ಲ. ಸಾಗದಾಗಿದೆ. ಬಂದಿದ್ದಕ್ಕೂ ಬೆಳಿಗ್ಗೆ 4 ಗಂಟೆಗೆ ಎದ್ದು 2 ಗಂಟೆ 3 ಗಂಟೆಗೆ ಒಂದೊಂದ್ಸಲ ಎಲ್ಲ ಎದ್ದಿದ್ದೀನಿ. ಸೊ ಬೇಜಾರೇ ಆಗ್ತಾ ಇಲ್ಲ, ಅಷ್ಟು ಸಕ್ಕದಾಗಿದೆ ಈ ಪ್ಲೇಸ್ ಮಾತ್ರ. ಹೋಗ್ತಾ ಇಲ್ಲ ನೋಡಿ, ಈ ತಫ್ ಆಗಿತ್ತು ಅಂದ್ರೆ ಇವೆಲ್ಲ ನಮ್ಮ ಮನೆಯಿಂದ 15 ಕಿಲೋಮೀಟರ್ಗೆ ಹಿಂಗೆಲ್ಲ ಸಿಗುತ್ತಾ? ನಾನು 500 ಕಿಲೋಮೀಟರ್ ಎಲ್ಲ ಹೋಗ್ಬಿಟ್ಟು ಏನೂ ಸಿಗದೆ ವಾಪಸ್ ಬಂದಿದ್ದೀನಿ ಎಷ್ಟೊಂದ್ಸಲ. 15 ಕಿಲೋಮೀಟರ್ ನಮ್ಮ ಮನೆಯಿಂದ ಇಷ್ಟೊಂದು ಮಜಾ ಕೊಡುತ್ತೆ ಅಂದ್ರೆ ವಾರಕ್ಕೊಂದ್ಸಲಿ ಬರ್ಬೋದು ಈ ತರ ರೋಡಲ್ಲಿ. The girl who had been with us one day, right? Yeah, bro. Yen, bro? Sandhya. No, bro. Like, if you wear the helmet, huh? Sandhya. The shark was Sandhya. How da? ನೋಡಿ ಫುಲ್ ಆ ಕಡೆ ಎದುರುಗಡೆಯಿಂದ ಒಂದು ಗಾಡಿ ಬರ್ತಾ ಇದೆ. ಯಾವ ಗಾಡಿ ಅಂತಲೂ ಕಾಣಿಸ್ತಿಲ್ಲ, ಜಸ್ಟ್ ಹೆಡ್ಲೈಟ್ ಅಷ್ಟೇ. ಅದು ಅವ್ರಿಗೇನು ಕಾಣಿಸಲ್ಲ, ಬಟ್ ನಮಗೆ ಹೆಡ್ಲೈಟ್ ಕಾಣಿಸ್ತಾ ಇದೆ. ಸೊ ಅದಕ್ಕೇ ಫಾಗ್ ಲೈಟ್ಸ್ ಯೂಸ್ ಮಾಡೋದು. ಸೊ ನೋಡಿ ಅಲ್ಲಿ ಫಾಗ್ ಲೈಟ್ಸ್ ಇದೆ ಇದನ್ನು. ಸೊ ನೋಡಿ ಇದನ್ನು ಇಂಥ ಅದು ಯೆಲ್ಲೋ ಕಲರ್ ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಫಾಗಲ್ಲೆಲ್ಲ ಕಾಣಿಸೋದು, ಇಲ್ಲ ಅಂದರೆ 99% ಏನು ಕಾಣಿಸಲ್ಲ. ಹೋಗಿ ಯಾರಿಗಾದ್ರೂ ಇಕ್ಕಬೇಕಾಗುತ್ತೆ ಅಷ್ಟೇ. ಇಲ್ಲೇನಾ? ಓಕೆ, ನೀವು ಬರ್ತಾ ಇರ್ಬೇಕಾದ್ರೆ ನೋಡ್ಕೊಳ್ಳಿ, ಈ ಥರ ಒಂದು ಸಂದಿಲ್ ಹೋಗಬೇಕಾಗುತ್ತೆ, ಸಿಮೆಂಟ್ ರೋಡು. ಸೊ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಮಿಸ್ ಆಗಿ ಮುಂದೆ ಹೋಗ್ಬಿಡ್ತೀರಾ. ಒಂದೊಂದ್ಸಲಿ ಗೂಗಲ್ ಮ್ಯಾಪ್ ನೋಡಿಕೊಂಡು ನಿಮಗೇನೋ ಲೊಕೇಶನ್ ಬೇಕು ಇದು ಅಂದರೆ ಕಮೆಂಟ್ ಹಾಕಿ ನೋಡುವ, ಆಮೇಲೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಹಾಕಿ, ಇಲ್ಲ ಅಂದ್ರೆಲ್ಲ ಸುಮ್ಮನೆ ಹಾಕೋಕ್ಕೋಗಲ್ಲ. ಲೊಕೇಶನ್ ಎಲ್ಲ ಡಿಸ್ಕ್ಲೋಸ್ ಮಾಡೋಕ್ಕೋಗಲ್ಲ ಮೇಜರಾಗಿ. ಕಾಪಾಡಪ್ಪ, ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೇದು ಮಾಡಪ್ಪ. ಓ, ಇಲ್ಲಂತ ಏನು ಕಾಣಿಸ್ತಾನೆ ಇಲ್ಲ. ಹಿಂಗ ನೀವು ಬಂದಿಲ್ವಾ ಇದುವರೆಗೂ? ಬಂದಿದ್ದೀನಿ, ಬಟ್ ಎಲ್ಲ ಪ್ರತಿ ಸಲ ಬಂದಾಗಲೂ ಬೇರೆ ಬೇರೆ ರೂಟ್ ಎಕ್ಸ್ಪ್ಲೋರ್ ಮಾಡ್ತೀನಿ. ನನಗೆ ಲೈಕ್ ಆಯಿತು. ಅವ್ರು ಕೇಳಂಗೆ ಇಲ್ಲ ನೋಡ್ರಿ, ಹೆಂಗ್ ನುಗ್ತವ್ರೆ ಎಕ್ಸ್ಪಲ್ಸ್ ಇಟ್ಕೊಂಡು. ಓಯ್ಯೋ, ಸೊ ಒಂದು ಒಳ್ಳೆ 360 ವ್ಯೂ ತಗೊಳ್ಳೋಣ. ವಾವ್ ವಾವ್, ಕಾಲ್ ತೆಗಿರಿ, ಕಾಲ್ ತೆಗಿರಿ ನೀವು. ಓ, ಬ್ರೇಕ್ ಇಟ್ಕೊಂಡಿದ್ದೀರಾ? ತುಂಬ ಹತ್ತು ಆಯಿತು. ನನಗೆ ಇಲ್ಲಿ ಬಂತಲ್ಲ, ನಾನು ಈ ಕಡೆ ತೊಗೊಳ್ಳೋಣ ಅಂತ ಬಂದೆ, ಸ್ಲೋ ಮಾಡಿದ್ನಲ್ಲ, ಅದಕ್ಕೆ ಚೂರು ಡಿಸ್ಟೆನ್ಸ್ ಇದ್ದಿದ್ದೆ. ಚೆನ್ನಾಗಿತ್ತದು. ಏನಾಗಿಲ್ವಾ? ತುಂಬ ಹಿಂದೆ ಜೊತೆಗೆ ಇದ್ವಂತೆ, ಅದಕ್ಕೆ ನಾನು ಅಲ್ಲಿ ಕಲ್ಲು ಬಂತಲ್ಲ ಟರ್ನಿಂಗಲ್ಲಿ, ಅದಕ್ಕೆ ಸ್ಲೋ ಮಾಡಿದೆ. ಓಹ್, ಈ ಫಾಗ್ಗೂ
ಮಗಂದು ಇದು ಓಡಿಸ್ತಿದ ರೂಟ್ಗೂ ಸಕ್ಕತ್ ಲೊಕೇಶನ್ ಮಾತು. ವಾವ್ 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 ವಾವ್. ಎಲ್ಲಿ ಬ್ರೋ ಡ್ಯಾಮು? ಅದೇನಾ ಇಲ್ಲಿ ಡ್ಯಾಮ್ ಇದೆಯಂತೆ. ಡ್ಯಾಮೇ ಕಾಣಿಸ್ತಾ ಇಲ್ಲ. ಹಂಗೆ ಹೋಗಿ ಹಂಗೆ ಹೋಗಿ ಹಂಗೆ ಹೋಗಿ ಹಂಗೆ ಹೋಗಿ. ಲೊಕೇಶನ್ ಡೀಟೇಲ್ಸ್ ಕೊಡಿ ಈಗ. ಸೊ ಇದು ಬಂದ್ಬಿಟ್ಟು ತಿಪ್ಪಗೊಂಡನ ಹಳ್ಳಿಯ ಡ್ಯಾಮು. ತಿಪ್ಪಗೊಂಡನ ಹಳ್ಳಿಯ ಡ್ಯಾಮು. ಓಕೆ ಓಕೆನಾ. ಇದು ಮಾಸಹಳ್ಳಿ ಗ್ರಾಮಕ್ಕೆ ಸೇರುತ್ತೆ. ಓಕೆ. ಆ್ಯಂಡ್ ಇಲ್ಲಿ ಹರಿತಾರೋ. ಓ ಹೌದು, ಇಲ್ಲೇ ಕಾಣಿಸ್ತಾ ಇದೆ. ಇಲ್ಲಿ ಹರಿತಾರೋ ನದಿ ಬಂದ್ಬಿಟ್ಟು ಅರ್ಕಾವತಿ ನದಿ. ಅರ್ಕಾವತಿನಾ? ಓಕೆ ಓಕೆ. ಸೊ ಆ ಕಡೆಗೆ ಹೋದ್ರೆ ಮಂಚಿನಬೆಲೆ ಡ್ಯಾಮ್ ಸಿಗುತ್ತೆ ನಿಮಗೆ. ಓಕೆ. ಸೊ ಮಂಚಿನಬೆಲೆ ಡ್ಯಾಮಿಂದ ಸ್ವಲ್ಪ ಈ ಕಡೆಗೆ ನಾವು ಬಂದಿದ್ದೀವಿ ಇವಾಗ. ಕ್ರೇಜಿ ಲೊಕೇಶನ್ ಇದೆ. ಕಾಣಿಸದೇ ಇಲ್ವಲ್ಲ ಬ್ರೋ, ಮಿಸ್ ಆಗಿ ಏನಾದರೂ ಹಂಗೆ ಟ್ರೈಲ್ಸ್ ಹೊಡ್ಕೊಂಡು ಹೋಗ್ಬಿಟ್ರೆ ನೀರಲ್ಲಿ. ನೀರಲ್ಲಿ ಈಗ ಒಂದು ಟಾಪ್ ಆ್ಯಂಗಲ್ ವ್ಯೂ ತೋರಿಸ್ತೀನಿ ಮೇಲೆ ಹೋಗ್ಬಿಟ್ಟು. ಅಬ್ಬಾ ಇಲ್ಲಿ ನೋಡಿ, ಏ ಇಲ್ಲೇ ನೀರಿದೆಯಲ್ಲ ಆಗೋದು. ಸೊ ಇದೆಲ್ಲ ಫುಲ್ಲು ನೀರಿರೋದು. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ನನಗೂ ಗೊತ್ತಿಲ್ಲ. ನೋಡಿ ಅಲ್ಲಿ ಪಕ್ಷಿ ಇತ್ತು, ಅದೆಲ್ಲ ನೀರೇ ಇರೋದು. ಕ್ಯಾಮ್ರಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಫುಲ್ ಫಾಗ್ ತುಂಬ್ಕೊಬಿಟ್ಟಿದೆ. ಅಯ್ಯೋ ಕ್ರೇಜಿ ಆಗಿದೆ. ಒಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಕಾಣಿಸ್ತಾ ಇದೆ ಅಂತ. ಈ ಸೈಡ್ ಅಂತೂ ಫುಲ್ಲು ಫಾಗ್ ಆಗಿದೆ. ಈ ಕಡೆ ಸೂರ್ಯಾಜಿ ಕಡೆಯಿಂದ ನೋಡೋದು, ಈ ಕಡೆ ನೋಡಿ ಇಲ್ಲಿ ಜಾಗ ಹೆಂಗಿದೆ. ತೆಪ್ಪ ರೈಡ್ಸ್ ಎಲ್ಲ ಇದೆಯಂತೆ ಇಲ್ಲಿ. ಇಷ್ಟೊಂದು ಸಕ್ಕದಾಗಿದೆ ಜಾಗ, ಮನೆ ಹತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ ಎಷ್ಟು ಹತ್ತೋ ಇದೀವಿ ನೀರಿಗೆ. ನೀರ ಮೇಲೆಲ್ಲ ಫುಲ್ಲು ಫಾಗು. ಅಲ್ಲಿನ ಇಲ್ಲಿ ಸಕ್ಕದಾಗಿ ಕಾಣಿಸುತ್ತೆ ನೋಡಿ. ಇಲ್ಲ ನೋಡಿ ರಿಫ್ಲೆಕ್ಷನ್ ನೋಡ್ರಿ, ಹಿಂಗೆ ಕಾಣಿಸ್ತಾ ಇದೆ. ಇದು ರಿಫ್ಲೆಕ್ಷನ್ ಅಲ್ಲ, ಅಲ್ಲಿ ಇಷ್ಟು ನೀಟಾಗಿ ಕಾಣಿಸ್ತಿದೆಯಲ್ಲ ಇಷ್ಟು ಪ್ಯಾಚು. ಸೊ ಇವೆಲ್ಲ ಬಂದ್ಬಿಟ್ಟು ನೀಟಾಗಿ ಫಾಗು. ಕ್ರೇಜಿ ಲೊಕೇಶನ್ ಅಲ್ಲ ಇವಾಗ. ಲೊಕೇಶನ್ ಸಕ್ಕತ್ತಾಗಿದೆ. ಸೊ ಇದನ್ನೊಂದು ಒಳ್ಳೊಳ್ಳೆ ಫೋಟೋಸ್ ತೊಗೊಂಡ್ವಿ. ಈಗ ಒಂದು 360 ವ್ಯೂ ತೋರಿಸ್ತೀನಿ ನೋಡಿ ಫುಲ್ಲು. ಈಗ ಲೈಟಾಗಿ ಒಂದು ಸ್ವಲ್ಪ ಫಾಗ್ ಹೋಗಿದೆ, ಅದರಿಂದ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಕ್ರೇಜಿ ಆಗಿದೆ ಅಲ್ಲ, ಸಕ್ಕತ್ತಾಗಿದೆ ಲೊಕೇಶನ್ ಮಾತ್ರ ಕ್ರೇಜಿ ಆಗಿದೆ. ನಮ್ಮ ಮನೆಯಿಂದ 10 ಲೈಕ್ 15 ಕಿಲೋಮೀಟ್ರ್ ಒಳಗಡೆ ಇಷ್ಟು ಸಕ್ಕತ್ತಾಗಿರೋ ಲೊಕೇಶನ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಸೊ ಇನ್ನೂ ಒಂದ್ಸಲ ಯಾವಾಗಾದ್ರೂ ಬರೋಣ. ನೀವು ಯಾರಾದರೂ ಜಾಯ್ನ್ ಆಗ್ತೀನಿ ಅಂದರೆ ಹೇಳಿ, ಒಂದು ಮೀಟಪ್ ಮಾಡೋಣ, ಇಲ್ಲೇ ಮಾಡೋಣ ಬಂದು. ಸಕ್ಕತ್ತಾಗಿದೆ, ಮೀಟಪ್ ಮಾಡೋದಕ್ಕೆ ಸಕ್ಕತ್ತಾಗಿದೆ. ಅರ್ಲಿ ಮಾರ್ನಿಂಗ್ ಯಾರಾದರೂ ಮಾಡೋಣ, ಒಂದು ಮೀಟಪ್ ರೈಟ್ ಥರ ಏನಾದರೂ ಮಾಡಿದ್ರೆ ಇಲ್ಲಿಗೆ ಮಾಡೋಣ. ಚೆನ್ನಾಗಿದೆ, ತುಂಬಾ ಸೂಪರಾಗಿದೆ. ಸೊ ಇಲ್ಲಿಂದ 8 ಆಯ್ತು, ಈಗ ಹೊರಡಬೇಕು. ನನಗೊಂದು ಸ್ವಲ್ಪ ಬೇರೆ ಕೆಲಸಗಳಿವೆ. ಸೊ ಬನ್ನಿ ಹೊರಡೋಣ, ಬನ್ನಿ. ಟೈಮ್ ಆಯಿತು ಹೊರಡುವ, ತುಂಬಾ ಲೇಟಾಗಿ ಹೋಗಿದೆ. ದಾರಿ ಇಲ್ಲ ಅಂದ್ರೂ ನಮ್ಮ ಗಾಡಿ ಹೋಗುತ್ತೆ, ಎಲ್ಲಿ ಬೇಕಲ್ಲಿ ನುಗ್ಗುತ್ತೆ. ನೋ ಪ್ರಾಬ್ಲಮ್. ಬಿಡಿ ಬ್ರೋ, ಬಿಡಿ ಬ್ರೋ, ಬ್ರೋ ಬ್ರೋ, ನಕ್ಕಲ್ ಗಾಡು, ನಕ್ಕಲ್ ಗಾಡು. ಒಬ್ಬರೇ ಹಚ್ಬೋದು ಆರಾಮಾಗಿ. ಒಬ್ರೇ ಒಂದೇ ಸೆಕೆಂಡ್, ನೀವು ಒಂದೇ ಒಂದ್ ಸೆಕೆಂಡ್ ಗಾಡಿ ಹಿಡ್ಕೊಂಡಿದ್ದೆ, ನಾನು ಬಂದು ಹಿಡ್ಕೊಂಡಿದ್ದೆ. ನೋಡಿ ವಿಡಿಯೋ ಬೇಕಾದ್ರೆ ತೋರಿಸ್ತೀನಿ, ಹಿಂಗ್ ಬಂದು ಹಿಡ್ಕೊಂಡಿದ್ದೆ ಬಿಡ್ಬಿಟ್ರಿ. ನೋಡಿ ನಂದು ಒಂದು ಬಮ್ಮು ಹೊರಗೆ ಬಂದಿದೆ. ಓಕೆನಾ, ಗಾಡಿ ಈ ಕಡೆ ವಾಲ್ತಾ ಇದೆ ಅಂದಾಗ ಈ ಕಡೆ ಗಾಡಿ ನಾವು ಈ ಕಡೆ ಬಂದ್ಬಿಡ್ಬೇಕು. ಓಕೆನಾ, ಆವಾಗ ನಮ್ಗೆ ರೀಚ್ ಸಿಗುತ್ತೆ. ಇವಾಗ ಗಾಡಿ ಈ ಕಡೆ ವಾಲ್ತಾ ಇದೆ ಅಂದರೆ ಆ ಕಡೆ ಕಾಲಿಡೋ ಅವಶ್ಯಕತೆ ಇಲ್ಲ. ಹಾಂ ಸೊ ನೋಡೋದಲ್ಲ, ಇವಾಗ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಲೊಕೇಶನ್ ಬಂದುಬಿಟ್ಟು ನಮ್ಮ ಮನೆಯಿಂದ ಒಂದು 17 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ಲೊಕೇಶನ್ ನೇಮು ಹೇಳಿದ್ದೀವಿ ವೀಡಿಯೋದಲ್ಲಿ.
ಇನ್ನು ನಿಮ್ಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಲೊಕೇಶನ್ ಬೇಕು ಅಂದರೆ ಡಿ ಎಮ್ ಮಾಡಿ, ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ, ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕಿ, ಪಕ್ಕಾ ಲೊಕೇಶನ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗೋಣ. ಬೈ ಬಾಯ್.